ನಂಗೆ ಚೆನ್ನಾಗಿ ನೆನಪು ಇದೆ ಅವಾಗೆಲ್ಲ ಈ ಅಬ್ಬಾಸ್ ಅವ್ರ ಕ್ರೇಜ್ ಜಾಸ್ತಿ ಇತ್ತು. ಕಾದಲ್ ದಿಸ್ ಸಮ್ ಹೀರೋ ನಮ್ಮ ಕನ್ನಡದ ಅಬ್ಬಾಸ್ ಅಂತ ಕರೀತಾ ಇದ್ರು ನವೀನ್ ಅವ್ರನ್ನ. ಅವರ ಕಲರು, ಲುಕ್ಕು, ಅವ್ರ ಹೇರ್ ಸ್ಟೈಲು, ಆ ಎರಡು ಪಿಕ್ಚರ್ ರಿಲೀಸ್ ಆಗಿಬಿಟ್ಟಿದ್ರೆ ಒಂದು ದಿ ಟೋಟಲ್ ನವೀನ್ ಒಂದು ಕ್ಯಾರೆಕ್ಟರ್ ಅಥವಾ ಕೆರಿಯರ್ ಇನ್ ದ ಫಿಲಿಂ ಇಂಡಸ್ಟ್ರಿನೇ ಚೇಂಜ್ ಆಗೋಗ್ಬಿಡುತ್ತೆ. He started concentrating more on the studies. That is, at that time, Sparsha ge Sunil Kumar Desai was looking for a modeling character. Our picture nalli ond modeling scene barate anta. Avaga yaro recommend maadi ee tara hinga agidane vicharisidare nodi anta heli. We in the see ille maneyalli ond 3 bedroom do house alli navidvi. So Rag Mulka hel kalisi Naveen was caught. Alli Sudeep maneyalli avadu ಆಡಿಷನ್ ಥರ ಮಾಡಿ ದೇ ವಾಂಟೆಡ್ ಟು ಮೇಕ್ ಎನ್ ಇಂಟರ್ವ್ಯೂ. ಸೊ ದೇ ಸೆಲೆಕ್ಟೆಡ್ ಹಿಮ್ ಫಾರ್ ದಿ ಮಾಡ್ಲಿಂಗ್ ಶೋ. ದೆನ್ ಸುನೀಲ್ ಕುಮಾರ್ ದೇಸಾಯಿಗೆ ಅವ್ರಿಗೆ ಏನು ಇಷ್ಟ ಆಯಿತು ಅನ್ನೋ ಗೊತ್ತಿಲ್ಲ. ದೆನ್ ಹಿ ಸ್ಟಾರ್ಟೆಡ್ ಆಸ್ಕಿಂಗ್ ಸಮ್ ಅಬೌಟ್ ದಿ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಆಫ್ ದೆ ನವೀನ್. ಅವನೇ ಕೇಳಿದ್ರು. ಅವ್ನು ಇದ್ಕೊಂಡು ಮೈ ಫಾದರ್ ಇಸ್ ಎನ್ ಎ ಕನ್ಸಲ್ಟೆಂಟ್, ಅವ್ರದ್ದೊಂದು ಪ್ರಿಂಟಿಂಗ್ ಯೂನಿಟ್ ಇದೆ, ಅಟ್ ದ ಸೇಮ್ ಟೈಮ್ ಈಸ್ ಎನ್ ಅಸ್ಟ್ರಾಲಜರ್ ಆಲ್ಸೋ ಅಂತ ಹೇಳ್ದ. ಸೊ ಇಟ್ಸ್ ವೆರಿ ಗುಡ್ ಅಂತೇಳಿ ನಾನು ಮೀಟ್ ಮಾಡಬೇಕಲ್ಲ ಅಂತೇಳಿ ಮೀಟ್ ಆಗಿ ಹಿ ಕೇಮ್ ಟು ಮೀ ದೇಸಾಯಿ ಅವರು. ದೇಸಾಯಿ ಅವರು ಮನೆಗೆ ಬಂದರು. ಸೊ ಆಲ್ಮೋಸ್ಟ್ ಸುಮಾರು ಮಾತಾಡಿದ್ವಿ, ಅಸ್ಟ್ರಾಲಜಿ ಬಗ್ಗೆ ಮಾತಾಡಿದ್ವಿ, ನವೀನ್ ಬಗ್ಗೆನೂ ಮಾತಾಡಿದ್ವಿ. ಈ ಸ್ವಲ್ಪ ಅವ್ರಿಗೆ ಮಸ್ತ್ ಸಮಾಧಾನ ಆದಂಗೆ ಅನಿಸುತ್ತೆ. ಸರಿ ಮೀಟ್ ಆಗಿ ಸುದೀಪ್ ಹತ್ರ ಮಾತಾಡಿಬಿಟ್ಟು ಅವರು ತಂದೆ ಎಲ್ಲ ಮಾತಾಡಿ ಮಾಡ್ಲಿಂಗ್ನಿಂದ ಅವನಿಗೆ ದೇ ಗೇವ್ ಇನ್ ಆಪರ್ಚುನಿಟಿ ಆಸ್ ಎ ಸೆಕೆಂಡ್ ಹೀರೋ. ಸುದೀಪ್ ಫ್ರೆಂಡ್ ಆಗಿ ಮಾಡೋದಕ್ಕೆ ಸ್ಪರ್ಶನಲ್ಲಿ ಒಂದು ಆಪರ್ಚುನಿಟಿ ಕೊಟ್ಟರು. ದಟ್ ಈಸ್ ಹೌ ಸಿನಿಮಾ ಜರ್ನಿ ಸ್ಟಾರ್ಟೆಡ್. ಎಸ್, ನಂಗೆ ಜ್ಞಾಪಕ ಇದೆ ಸರ್, ಅವಾಗಿಂದನೂ ನಾನು ನವೀನ್ ಅವ್ರನ್ನ ನೋಡಿದ್ದೀನಿ. ನಾನು ಚಾನಲಲ್ಲಿ ಕೆಲಸ ಮಾಡ್ತಿದ್ದೆ ಅವಾಗ, ಅವಾಗಿಂದ ನಾನು ನವೀನ್ ಅವ್ರನ್ನ ನೋಡಿದ್ದೀನಿ. ಹೇಗಿದ್ರು ಅಂದರೆ ನವೀನ್ ಅವರು ಸೆನ್ಸಿಟಿವ್ ಮಗುನ ಸೆನ್ಸಿಟಿವ್ ಹುಡುಗ ಇಲ್ಲ, ಈ ವಾಸ್ ಆ ಥರ ಸೆನ್ಸಿಟಿವ್ ಏನಿಲ್ಲ. ಅಂಡ್ ಅರ್ಲಿ ಸ್ಟೇಜಸ್ ಇವಾಸ್ ಅ ಗೋ ಗೆಟರ್. ಓಕೆ, ಈ ವಾಸ್ ಅ ಗೋ ಗೆಟರ್. ಓಕೆ. ಸೊ ನವೀನ್ ಅವರು ಅಮ್ಮನ ಮಗ ಆಗಿದ್ರು, ಅಪ್ಪನ ಮಗ ಆಗಿದ್ರು. ಈ ವಾಸ್ ರೆದರ್ ಇಲ್ಲಿ ಸ್ವಲ್ಪ ಅವಳು ಲೀನಿಯನ್ಸ್ ಕೊಡೋಲ್ಲ ಅವನಿಗೆ. ಇನ್ ಸಮ್ ವೇರ್ ಐ ಹ್ಯಾವ್ ಟು ಪುಟ್ ದ ಮೆನ್ ಟು ಹಿಪ್. ಇದು ದ ಕ್ರಾಸಿಂಗ್ ದ ಬಾರ್ಡರ್ ಬೇಡ, ಇಲ್ಲಿ ನಿಲ್ಸ್ಕೊ ಅಷ್ಟೇ. ಆ ಥರ ಒಂದು ಒಂದು ಕಂಟ್ರೋಲ್ ಮಾಡ್ತಾ ಇರಲಿಲ್ಲ. ಹೇಳ್ತಾ ಇದ್ದೆ ಅಡ್ವೈಸು, ತಗೊಳ್ಳೋಣ ತಗೊಳ್ಳೋಣ, ಇಷ್ಟು ಟೇಕ್ ಇಟ್ ಹೋಗಿ ಅಂತೇಳಿ ಆಯ್ತು ಅಂತೇಳಿ ತಗೊಳ್ಳೋಣ ಅಷ್ಟೇ. ಏನು ಪೆಟ್ನೇ ಮುನ್ನ ಅಂತ ಕರೀತಿದ್ರೆ? ಹೌದು, ಮುನ್ನ ಅಂತ ನನ್ನ ವೈಫ್ ಇಟ್ಟಿದ್ದ ಅವನಿಗೆ ಮುನ್ನ ಅಂತ. ಸೊ ಅದಂಗೆ ಕಂಟಿನ್ಯೂ ಆಗಿ ಮನೆಯಲ್ಲಿ ಇಷ್ಟು ಕಾಲ್ ಇನ್ ಮೆಸೇಜ್ ಮುನ್ನ ಅಂತ ಕರೆಯೋದಷ್ಟೆ. ಓಕೆ. ಶ್ರೇಯಸ್ ನವೀನ್ ಅವ್ರು ಹೇಗಿದ್ರು? ಅಣ್ಣ ತಮ್ಮ ಹೇಗಿದ್ರು? ಅಣ್ಣ ತಮ್ಮ ಹೆಂಗ್ ನೋಡ್ಕೊಳ್ಳೋರು ನವೀನು? ಅವನು ಈ ವಾಸ್ ವೆ ಅರ್ಲಿ ಡೇಸ್ನಲ್ಲಿ ಇವನು ಮಗುವಾಗಿದ್ದಾಗ ಭಾಳ ಚೆನ್ನಾಗಿ ನೋಡ್ಕೊಳ್ಳೋಣ. ಅವನು ಎಲ್ಡೆಸ್ಟ್ ಆಗಿದ್ರು, ಅವನೊಬ್ಬನೇ ಸ್ಕೂಲ್ಗೆ ಹೋಗ್ತಾ ಇದ್ದ. ನಾವು ಇಲ್ಲೇ ಇರುವಾಗ ಒಬ್ಬ ಕೆಲಸಗಳಿದ್ಲು. ಸೊ ಅವನು ಎಲ್ಲ ಔಟ್ ಹೋದ್ರೆ ಇವನು ನಾನು ನೋಡ್ಕೊಂತೀನಿ ಹೋಗೊಂಡ್ಬಿಡು ಅವನು. ಸೊ ನೋಡ್ಕೊತಾ ಇದ್ದ ದೇವರ್ ಒನ್ಸ್ ದೇ ಬಟ್ಲ ಏಜ್ ಬಂದ್ಮೇಲೆ ದೇವರ್ ಲೈಕ್ ಎ ಮೋರ್ ದನ್ ದ ಬ್ರದರ್ಸ್ ಅವರ್ ದೇವರ್ ದ ಫ್ರೆಂಡ್ಸ್. ವೆರಿ ನೈಸ್ ಸರ್. ಎಸ್, ಸ್ಪರ್ಶ ಚಿತ್ರದ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನವೀನ್ ಮಯೂರ್ ಅವರು, ಆದಿತ್ಯ ನವೀನ್ ಅಥವಾ ಎಲ್ಲರ ನವೀನ್ ಆಗಿದ್ದವರು ನವೀನ್ ಮಯೂರ್ ಆಗಿ ಬಂದರು, ನಮಗೆಲ್ಲ ಪರಿಚಯ ಆದರು. ಒಬ್ಬ ಅತ್ಯಂತ ಹ್ಯಾಂಡ್ಸಮ್ ಸ್ವರದ್ರೂಪಿ, ಇನ್ನೂ ನಂಗೆ ಚೆನ್ನಾಗಿ ನೆನಪು ಇದೆ ಅವಾಗೆಲ್ಲ ಈ ಅಬ್ಬಾಸ್ ಅವ್ರ ಕ್ರೇಜ್ ಜಾಸ್ತಿ ಇತ್ತು. ಕಾದಲ್ ದೇಸಮ್ ಹೀರೋ ನಮ್ಮ ಕನ್ನಡದ ಅಬ್ಬಾಸ್ ಅಂತ ಕರೀತಾ ಇದ್ರು ನವೀನ್ ಅವ್ರನ್ನ. ಅವರ ಕಲರು, ಲುಕ್ಕು, ಅವ್ರ ಹೇರ್ ಸ್ಟೈಲು, ಅವರ ಲ್ಯಾಂಗ್ವೇಜ್ ಮೇಲೆ ಇದ್ದಿದ್ದ ಹೋಲ್ಡು ಇವೆಲ್ಲವೂ ಅಷ್ಟು ಅಂದ್ರೆ ದೃಷ್ಟಿ ಮೇಲೆ ಇದ್ಬಿಡುತ್ತೆ ಅಂತ ಕಾಣುತ್ತೆ ನವೀನ್ ಅವ್ರಿಗೆ ಗೊತ್ತಿಲ್ಲ. ಸ್ಪರ್ಶ ಆದ್ಮೇಲೆ ಯಾವ ಸಿನಿಮಾ ಮಾಡಿದ್ರು ನವೀನ್ ಅವರು? ಸ್ಪರ್ಶ ಆಗ್ತಾ ಇದ್ದಂಗೆ ಸ್ಪರ್ಶನಲ್ಲಿ ಒಂದು ಒಂದು ಡ್ರಾಬ್ಯಾಕ್ ಏನಾಯ್ತು ಅಂದ್ರೆ ಸ್ಪರ್ಶ ಚೆನ್ನಾಗಿ ಓಡಲಿಲ್ಲ ಪಿಕ್ಚರ್. ಪಿಕ್ಚರ್ ವಾಸ್ ಎಕ್ಸಲೆಂಟ್ ಪಿಕ್ಚರ್, ಒನ್ ಆಫ್ ದ ಬೆಸ್ಟ್ ಪಿಕ್ಚರ್ ಇನ್ ದೋಸ್ ಡೇಸ್. ಸರ್, ಚೆನ್ನಾಗಿ ಹೋಗ್ತಾ ಇರೋ ಟೈಮಲ್ಲಿ ಈ ವೀರಪ್ಪನ ಕಿಡ್ನಾಪ್ ಇಶ್ಯೂ ಆಗ್ಬಿಡುತ್ತೆ. ಕಿಡ್ನಾಪ್ ಇಶ್ಯೂ ಆಗಿದ್ರಿಂದ ಸೊ ಪಿಕ್ಚರ್ ದ ಎಂಟೈರ್ ಇಂಡಸ್ಟ್ರಿ ಕನ್ನಡ ಇಂಡಸ್ಟ್ರಿ ಹ್ಯಾಸ್ ಟು ಪುಟ್ ಎನ್ ಎಂಡ್. ಸೊ ಅದು 3-4 ಮಂತ್ಸಲ್ಲಿ ಭಾಳ ಒಂದು ದೇರ್ ವಾಸ್ ಅ ರಿಯಲ್ ಶಫಲ್ ಆಗಿ ಇವನಿಗೆ ಪಟೇಲಿ ದಿ ಬೋತ್ ದಿ ಸುದೀಪ್ ಸುಧಾರಾಣಿಯವರು ನವೀನ್ ದ ಕ್ಲೈಮ್ಯಾಕ್ಸ್ ವಾಸ್ ದಿ ಎಕ್ಸಲೆಂಟ್ ಪೀಸ್ ಆಫ್ ದ ಆರ್ಟ್ ವರ್ಕ್ ಬೈ ದ ದೇಸಾಯ್ ಆನ್ ದಟ್ ಫಿಲಮ್. ಇಲ್ಲ, ಪಿಕ್ಚರ್ ಎಕ್ಸ್ಟ್ರಾಡಿನರಿ ರಿಪೋರ್ಟ್ ಸರ್, ಹಾಡುಗಳು ಒಂದೊಂದನ್ನು. ಸೊ ಅದು ಪಟೇಲಿ ಕ್ಲೈಮ್ಯಾಕ್ಸಲ್ಲಿ ಆಲ್ ದ 3 ಪೀಪಲ್ ಹ್ಯಾವ್ ಡನ್ ದೇರ್ ಬೆಸ್ಟ್. ಸೊ ಅದು ಒಂದು ಆಗಿದ್ದರಿಂದ ಇವನ್ ಒಂದು ಫುಟಿಂಗ್ ಸಿಕ್ಕಿರೋದು ಅದು ಮಿಸ್ ಆಗೋಯ್ತು.
ಅದು ಮಿಸ್ ಆದ್ಮೇಲೆ ಯಾವುದು ಆಪರ್ಚುನಿಟಿ ಬರ್ತಾ ಇರೋದು. ನೆಕ್ಸ್ಟ್ ಅನದರ್ ಬೆಸ್ಟ್ ಡೈರೆಕ್ಟರ್ ಆಫ್ ದ ಕನ್ನಡ ಇಂಡಸ್ಟ್ರಿ ಮಿಸ್ಟರ್ ರಾಘವಣ್ಣ, ಅದು ನೀಲಾನಲ್ಲಿ ಒಂದು ಓಪನಿಂಗ್ ಸಿಕ್ತು. ನೀಲಾನಲ್ಲಿ ಗಾಯತ್ರಿ ಜಯರಾಮ್ಗೆ ಆಪೋಸಿಟ್ ಕ್ಯಾರೆಕ್ಟರ್ ಆಗಿ ಮಾಡಿದ್ರು, ಅಲ್ಲಿ ಅನಂತ್ ನಾಗ್ ಸರ್ ಮಾಡಿದ್ರು. ಪರ್ಟಿಕ್ಯುಲರ್ ಒಂದು ಜಟ್ಕಾನಲ್ಲಿ ಅನಂತ್ ನಾಗು, ಗಾಯತ್ರಿ ಜಯರಾಮು ಅಂಡ್ ನವೀನ್ದು ಹಾಡು ಒನ್ ಆಫ್ ದ ಬೆಸ್ಟ್ ಟ್ಯಾಲೆಂಟ್, ಒನ್ ಆಫ್ ದ ಬೆಸ್ಟ್ ಅಂದರೆ ಬೆಸ್ಟು. ಸೊ ಅದರಲ್ಲಿ ಶಿವಧ್ವಜ್ ಕೂಡ ಮಾಡಿದ್ರು ಇನ್ನೊಂದು ಪೇರ್ ಜೊತೆ. ದಟ್ ಈಸ್ ಅನದರ್ ಒನ್ ವೆರಿ ಡೀಸೆಂಟ್ ಫಿಲಿಮ್ ವಿಚ್ ಹಸ್ ಗಾಟ್ ಭಾಳ ಅವಾರ್ಡ್ಗಳು ಬಂದ್ರು. ಅದು ಒಂದು ಇವನ್ಗೆ ನವೀನ್ಗೆ ಒಂದು ಹೀರೋ ಕ್ಯಾರೆಕ್ಟ್ ಅಂತ ಹೇಳಕ್ ಬರಲ್ಲ. ಸೊ ಈಸ್ ಒನ್ ಆಫ್ ದಿ ಮೇನ್ ಕ್ಯಾರೆಕ್ಟರ್ ಅಂತ, ಸಪೋರ್ಟಿವ್ ಕ್ಯಾರೆಕ್ಟರ್ ಆಗಿದ್ದರಿಂದ ಅದು ನಡೀತು. ಇನ್ ದ ಮೀನ್ ಟೈಮ್ ಅವನಿಗೆ ಒಂದು ಆಪರ್ಚುನಿಟಿ ಬಂದಿದ್ದೇನಪ್ಪ ಅಂದರೆ, ನಿನಗೋಸ್ಕರ ಇದು ಇದೆಲ್ಲ ಬಂತು, ಹಲೋ ಬಂತು, ಆಮೇಲೆ ಆನಂದ ಅನ್ನೋ ಬಂತು. ಆನಂದ ಎಸ್, ನಾನು ಆನಂದದ ಮಾತಾಡಬೇಕು. ಆನಂದದ ಕೆಲವು ವಿಚಾರಗಳನ್ನ ನಾನು ನಿಮ್ಮ ಮುಂದೆ ಕ್ಲಾರಿಟಿ ಮಾಡಬೇಕು. ನಿಮಗೆ ಆಮೇಲೆ ಅಮ್ಮ ಅವ್ರಿಗೆ ಮೇಡಮ್ ಅವ್ರಿಗೆ ನಿಮ್ಮ ಮಗನ್ನ ಬೆಳ್ಳಿ ತರ ಮೇಲೆ ಸ್ಪರ್ಶದಲ್ಲೋ ಇಲ್ಲ ನೀಲಾನಲ್ಲೋ ನಿಮ್ಮ ಮಗನ್ನ ಸ್ಕ್ರೀನ್ ಮೇಲೆ ನೋಡಿದಾಗ ನಿಮ್ಗೆ ಏನು ಅನ್ನಿಸ್ತು? ನಿಮಗೆ ಸಿ ಇನ್ಫ್ಯಾಕ್ಟ್ ನಮಗೆ ಅದು ಒಂದು ಕಡೆ ಎಕ್ಸೈಟ್ಮೆಂಟ್ ಆದ್ರೂ ಅದರಲ್ಲಿ ಭಾಳ ಅವನಿಗೆ ಒಂದು ಕ್ರಿಟಿಕ್ ಅಂತ ಇದು ಮಾಡಬೇಕು ಅಂದರೆ ನಾನೇ, ನನ್ನ ವೈಫ್ ಆಲ್ವೇಸ್ ಸಪೋರ್ಟಿವ್, ಯಾವ್ದಾದ್ರು ಹೆಂಗಾರು ಇದ್ಕೊಂಡೋಗ್ಲಿ ಅಂತೇಳಿ. ಸ್ವಲ್ಪ ಕ್ರಿಟಿಕ್ ಮಾಡಿದರೆ ಇದನ್ನು ಇನ್ನೂ ಚೆನ್ನಾಗಿ ಮಾಡ್ಬೋದಾಗಿತ್ತು ನೀನು ಹಾಗೆ ಅಂತ ಹೇಳೋನು ನಾನು. ಅದನ್ನು ತಗೊಳ್ಳೋನು, ಇನ್ನೊಂದು ಸಲ ಗ್ಯಾಪ್ ಕಟ್ಕೊಂಡು ಸರ ಮಾಡ್ತೀನಿ ಅಂತ ಹೇಳೋನ ಹೊರತು ಯಾವತ್ತೂ ಅದನ್ನು ಇದಾಗಿ ತಪ್ಪಾಗಿ ತೊಗೊಂತಾ ಇರಲಿಲ್ಲ. ಎಲ್ಲೆಲ್ಲಿ ತಪ್ಪಿತ್ತೋ ಅದನ್ನು ಹಂಗಾಗೆ ತಿದ್ದು ಹೇಳ್ದೆ, ಓಪನಾಗಿ ಹೇಳ್ತದೆ. ಯಾಕಂದರೆ ಅವನಿಗೆ ಶೂಟಿಂಗೂ ನಾನು ಹೋಗ್ತಾ ಇದ್ದೆ ಕೆಲವು ಸಲ, ಆಮೇಲೆ ಪಿಕ್ಚರ್ ರಿಲೀಸ್ ಆಗುವಾಗ ಅವ್ರ ಮುಂಚೆ ಇದ್ರ ಶೋರ್ ಹಾಕೋರಲ್ಲ ಅಲ್ಗೂ ಹೇಳ್ಕೊಳ್ತಾರು ಹೋಗ್ತಾ ಇದ್ದೆ. ಸೊ ಹೇಳೋನು ಎಲ್ಲೇ ಸ್ವಲ್ಪ ಡೆಲಿಕೇಟ್ ಸೀನ್ ಇರುತ್ತೆ ಹಾಗೆ ಈಗೇನು ಗೊತ್ತಾಯ್ತು ಅಂದರೆ ನಾನೇ ಅವಾಯ್ಡ್ ಮಾಡ್ತಾ ಇದ್ದೆ, ನಾನು ಹೋಗ್ತಾ ಇರಲಿಲ್ಲ. ಯಾಕಂದರೆ ಐ ವಾಂಟ್ ಅವನು ಕಂಫರ್ಟಬಲ್ ಆಗಿರಬೇಕು ಅನ್ನೋದು ಕೊಡ್ತಾ ಇದ್ರಿ, ಅದಕ್ಕೋಸ್ಕರ ಸ್ಪೇಸ್ ಕೊಟ್ಟು ಫ್ಯಾಮಿಲಿ ಸಬ್ಜೆಕ್ಟ್ ಆಗಿತ್ತು ಅಂದರೆ ಹೇಳ್ಬೇಕಂತ ಹೋಗ್ತಾರೆ. ಬಟ್ ಆನಂದ ಜೊತೆಯಲ್ಲಿ ಐ ವಾಸ್ ಟೋಟಲಿ ವಿತ್ ಹಿಮ್ ಆಲ್ ದಿ ವೇ, ಬಿಕಾಸ್ ಆನಂದನಲ್ಲಿ ಊಟಿಗೆ ಹೋಗಲಿಲ್ಲ, ಬೆಂಗಳೂರು ಅಲ್ಲಿ ಶೂಟಿಂಗ್ ಅಂತ ಕರೆಗಳ. ಯಾಕಂದರೆ ಅಲ್ಲಿ ಅವ್ರ ಡೈರೆಕ್ಟ್ರು ಆಮೇಲೆ ಕ್ಯಾಮ್ರಾಮನ್ನು ನನಗೆ ದೇ ಆರ್ ವೆರಿ ಕ್ಲೋಸ್ ಆಗಿಬಿಟ್ರು. ಇಂಥ ಕಡೆ ಶೂಟಿಂಗ್ ಬರ್ತಾ ಇದೆ ಸರ್ ಬನ್ನಿ ಬನ್ನಿ ಅಂತ ಕರೆಯುವಾಗ ಅಲ್ಲಿ ಹೋಗ್ತಾ ಇದೆ. ಸೊ ಅದು ಭಾಳ ಒಳ್ಳೆ ಪಿಕ್ಚರ್ ಅದು. ಅದು ಏನಪ್ಪ ಅಂದರೆ ಅಲ್ಲಿ ಚೆನ್ನಾಗಿ ಓಡ್ತಾ ಇದ್ದ ಪಿಕ್ಚರ್ನ ಕಲ್ಪನಾನಲ್ಲಿ 50 ದಿವಸ ಓಡೋಕ್ಕಿಂತ ಮುಂಚೆನೇ ಏನೋ ಒಂದು ಪಾಲಿಟಿಕ್ಸ್ನಲ್ಲಿ ಅದನ್ನು ಅಲ್ಲಿಂದ ತೆಗೆದುಬಿಟ್ರು. ಇಲ್ಲ ಇನ್ನೊಂದು ಏನು ಗೊತ್ತಾ ಸರ್, ನಾನು ಅದನ್ನು ಶಿವಧ್ವಜವ್ರ ಸಂದರ್ಶನ ಮಾಡಬೇಕಾದ್ರೆ ನಾನು ಮೆನ್ಷನ್ ಮಾಡಿದ್ದೆ, ಕಮೆಂಟ್ನ ಕೋಟ್ ಮಾಡಿದ್ದೆ. ಆ್ಯಂಡ್ ಯಾರೋ ಒಬ್ಬರು ಹೆಣ್ಮಗಳು ಲೇಡಿ ನನಗೆ ಅದನ್ನು ಕಮೆಂಟ್ ರಿವರ್ಟ್ ಮಾಡಿದ್ರು, ನನಗೆ ರಿಪ್ಲೈ ಮಾಡಿದ್ರು. ಅಂದರೆ ಈ ಸಿನಿಮಾದಲ್ಲಿ ಗೊತ್ತಲ್ಲ ಸರ್ ನಿಮಗೆ, ಇಲಿ ಹೋಯಿತು ಅಂದರೆ ಹುಲಿ ಹೋಯಿತು ಅಂತಾರೆ. ಆವಾಗ ನಾವು ಆ ಪ್ರೊಡಕ್ಷನ್ದಲ್ಲೆಲ್ಲ ಕೆಲಸ ಮಾಡ್ತಿದ್ರಿಂದ ನೋಡ್ತಿದ್ರಿಂದ ನಮಗೆ ಏನು ಹೇಳೋರು ಏನು ಹಪ್ಪಿಸಿದ್ರು ನ್ಯೂಸ್ನ ಅಂತಂದರೆ, ಆಮೇಲೆ ಶಿವಧ್ವಜ ಒಂದು ಕ್ಲಾರಿಫಿಕೇಶನ್ ಕೊಟ್ಟರು. ಅದನ್ನು ನಾನು ಇಂಟರ್ವ್ಯೂನಲ್ಲಿ ಮಾತಾಡಿದೆ, ನವೀನ್ ಮಯೂರು ತಲೆ ತೊಳೆಯೋದಕ್ಕೆ ಬಿಸ್ಲರಿ ನೀರು ಯೂಸ್ ಮಾಡ್ಕೊಂಡು ಬಿಸ್ಲರಿ ನೀರು ಯೂಸ್ ಮಾಡ್ಕೋತಾರೆ ಅಂತ. ಆಮೇಲಿಂದ ನಾನು ಆ ಪ್ರಶ್ನೆ ಕೇಳಿದೆ ನಾನು ಶಿವಧ್ವಜ ಹತ್ರ ಮಾತಾಡಬೇಕಾದ್ರೆ, ಆವಾಗ ಶಿವಧ್ವಜ ಅವರು ಆನ್ಸರ್ ಮಾಡಿದ್ರು, ಇಲ್ಲ ನಾನು ಆ ಪ್ರಶ್ನೆ ಕೇಳಿದ್ದು ಏನಕ್ಕೆ ಅಂತಂದರೆ ಕೆಲವು ಸತ್ಯಗಳು ಆಚೆ ಬರಬೇಕು ಅನ್ನೋ ಉದ್ದೇಶದಿಂದ ಶಿವಧ್ವಜ ಅವರು ಕೇಳಿದ್ದು. ನವೀನ್ ಸ್ವಲ್ಪ ಹೇರ್ ತಿನ್ನಾಗ್ತಾ ಇತ್ತು, ಸೊ ಟು ಟೇಕ್ ಕೇರ್ ಆಫ್ ದಟ್ ಕೂದಲನ್ನು ಒಮ್ಮೊಮ್ಮೆ ಯಾವಾಗಲೂ ಕೂತ್ಕೊಂಡು ಬಿಸಿಲಲ್ಲಿ ತೊಳ್ಕೊಂಡ್ ಬರಲ್ಲ, ಹಾರ್ಡ್ ವಾಟರ್ ಇರೋ ಜಾಗಗಳಲ್ಲಿ ಆ ಥರ ಮಾಡೋರು ಅಷ್ಟೇ ಬಿಟ್ಟು ಈ ಥರದಲ್ಲ ಅಂತ ಹೇಳಿದರು. ಅವನು ಇನ್ನೊಂದು ಏನಂದರೆ ಫಿಲಿಮ್ ಸೆಟ್ಗಳಲ್ಲಿ ಅವನು ಯೂಶ್ವಲಿ ಊಟಕ್ಕೆ ಕಾಲ್ ಫಾರ್ ಮಾಡಿದರೆ ಅವನು ಈ ಸೆಟ್ಟಲ್ಲಿ ಕೆಲಸ ಮಾಡ್ತಾ ಇರ್ತಾನೆ ನೋಡಿ, ಅವ್ರ ಜೊತೆ ಕೂತ್ಕೊಂಡು ಊಟ ಮಾಡೋನು. ಅವ್ನು ಎಕ್ಸ್ಟ್ರಾಡನರಿ ಇದೇ ಬೇಕು, ಇದೇ ಹೋಟ್ಲು ಬೇಕು, ಅದೇ ಬೇಕು ಅಂತ ಯಾವತ್ತೂ ಡಿಮ್ಯಾಂಡ್ ಮಾಡಿದ್ದೇ ಇಲ್ಲ. ಯಾವುದೇ ನೀರು ಕೊಟ್ಟರು ಏನೇ ಕೊಟ್ಟರು ಮಾಡೋನು, ಅಷ್ಟೊಂದು ಡೌನ್ ಟು ಅರ್ತ್ ಅವನು, ಯಾರಿಗೂ ಏನು ಡಿಮ್ಯಾಂಡ್ ಮಾಡಿಲ್ಲ. ಇದು ಈ ತಲೆಗೆ ವಾಶ್ ಮಾಡ್ಕೊಳ್ಳೋದು, ಬಿಸಿಲಲ್ಲಿ ನೀರು ಕೇಳೋದು ಅವೆಲ್ಲ ಎಂಥದ್ದು ಯಾವ ಪಿಕ್ಚರ್ನಲ್ಲೂ ಏನೂ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಅವನು ಕೆಲವು ಅದರ ಪಿಕ್ಚರ್ಗಳು ನೋಡಿರುವಾಗ ಅವರು ಹೇಳೋದಕ್ಕೆ ಒಂದು 1/2 ಗಂಟೆ ಮುಂಚೆ ಹೋಗಿ ಕೂತ್ಕೊಳ್ಳೋನು, ಆಮೇಲೆ ಬ್ರೇಕ್ಫಾಸ್ಟ್ ಕೊಡೋ ಸರ್ ಸ್ವಲ್ಪ ಶುರು ಮಾಡೋಣ ಆಮೇಲೆ ಮಾಡೋಣ ಅಂತ ಹೇಳೋಣ ಹೊರತು ಊಟ ಟೀಮ್ ಅದೆಲ್ಲ ಇಷ್ಟೇ ಟೈಮಿಗೆ ಬೇಕು ಅದೇ ಬೇಕು ಅಂತ ಏನು ಇಲ್ವೇ ಇಲ್ಲ ಅವನಿಗೆ, ಯಾವತ್ತೂ ಏನು ಕೇಳಿದ್ದಿಲ್ಲ ಅವನು, ಇದೇ ಬೇಕು ಅದೇ ಬೇಕು ಅಂತೇಳಿ. ಎಷ್ಟೋ ಸಲ ಕಾಸ್ಟ್ಯೂಮ್ಸ್ ಅವ್ರು ಯಾವುದೋ ಒಂಥರ ಮ್ಯಾಚ್ ಆಗದಿರೋ ಕಾಸ್ಟ್ಯೂಮ್ಸ್ ಕೊಟ್ಟರು ಅದನ್ನು ಮಿಕ್ಕಿದವರೆಲ್ಲ ಅದನ್ನು ಚೆನ್ನಾಗಿಲ್ಲ ಅಂತ ಹೇಳಿದ್ರು, ಇಲ್ಲಪ್ಪ ಅವ್ರು ಕೊಟ್ಟಿದ್ದಾರೆ ನಾನು ಹಾಕೊತೀನಿ ಮಾಡ್ತೀನಿ ಹಾಗೆಂತ ಮಾಡಿಕೊಂಡು ಮಾಡೋಣ ಹೊರತು ಇದೆಲ್ಲ ಇಸ್ ನೋ ದಿಸ್ ಒನ್ ಯೂಸ್ ಡೌನ್ ಟು ಅರ್ತ್. ಯಾವ್ದು ಏನು ಕೊಟ್ಟರು ಮಾಡೋನು, ಈ ಬಿಸಿಲೇರಿ ನೀರು ಹಾಕೊಳ್ಳೋ ತಲೆ ಹಾಕೊಳ್ಳೋದೆಲ್ಲ ಊಹಾಪೋಹಗಳು, ದೇರ್ ಇಸ್ ನೋ ಟ್ರೂತ್ ಇನ್ ದಟ್. ಎಸ್, ಇನ್ನು ಟಿ ವಿ ಜರ್ನಿ ನವೀನ್ ಅವ್ರದ್ದು
ದಂಡಪಿಂಡಗಳಲ್ಲಿ ವೇಸ್ಟ್ ವೆಂಕಟೇಶ ಕ್ಯಾರೆಕ್ಟರ್, ವೇಸ್ಟ್ ವೆಂಕಟೇಶ ಕ್ಯಾರೆಕ್ಟರ್ ಅಲ್ಲಿ ನಮ್ಮ ಇವರು ಪಣಿರಾಮಚಂದ್ರ ಅದು ಚೆನ್ನಾಗಿ ನಡೀತಾ ಇತ್ತು. ಯಾಕೆ ಅದರಿಂದ ಸಡನ್ ಆಗಿ ನವೀನ್ ಅವ್ರ ದೂರ? ಅಲ್ಲಿ ಏನಾಯ್ತು ಅಂದ್ರೆ ಅವರು ಒಂದು ಅಗ್ರಿಮೆಂಟ್ ಕ್ಲಾಸ್ ಹಾಕಿದ್ರಂತೆ. ಅಗ್ರಿಮೆಂಟ್ ಕ್ಲಾಸ್ನಲ್ಲಿ ಅವತ್ತೇ ಅಗ್ರಿಮೆಂಟ್ ಹಾಕುವಾಗ್ಲೇನೆ ಹೇಳ್ದಾಯ್ತಾರೆ ಕ್ಲಾಸ್ ಮಾಡಿದಾರೆ ಏನ್ ಮಾಡು ಅಂದ್ರೆ, ಇಲ್ಲ ನೀನು ಅದಕ್ಕೆ ಹೇಳ್ಬಿಡು ಮುಂಚೆನೆ ಸರ್, ಅಕಸ್ಮಾತ್ ಪಿಕ್ಚರ್ ಗಿಚ್ಚರ್ ಬೇರೆ ಶೂಟಿಂಗ್ ಏನಾದ್ರು ಟಿ ವಿ ಸೀರಿಯಲ್ ಬಂತು ಅಂದ್ರೆ ನಾನು ಹೋಗ್ಬೇಕಾಗತ್ತೆ ಅಂದ್ರೆ ಎಲ್ಲ ಅಮ್ಮ ನೋಡೋಣ, ನಿನ್ಗೆ ನಿನಗೆ ಯಾವಾಗ ಪಿಕ್ಚರ್ ಬರುತ್ತೋ ಅವಾಗ ನೋಡೋಣ ಹೋಗು ಅಂತ ಹೇಳಿ ಕಳಿಸಿದ್ರು. ಸರಿ ಮಾಡ್ತಾ ಇದ್ದ. ಇವನ್ ಎರಡು ಮೂರು ಆಫರ್ ಬಂತು. ಎರಡು ಮೂರು ಆಫರ್ ಬಂದಾಗ ಸರ್ ಆಫರ್ ಬಂದಿದೆ ನಾನು ಹೋಗ್ತೀನಿ ಸರ್, ನಿಮ್ಮ ಒಂದು ದಂಡಪಿಂಡಲ್ಲಿ ಯಾವ ಥರ ತೊಂದರೆ ಆಗಲ್ಲ, ಟೈಮ್ ಅಡ್ಜಸ್ಟ್ ಮಾಡಿಕೊಂಡು ಅಪ್ಡೇಟ್ಸ್ ಮಾಡ್ತೀನಿ ಸರ್ ಅಂತ ಹೇಳ್ದ. ಇಲ್ಲೆಲ್ಲ ನೀನು ಕಳ್ಸ್ಕೊಡಲ್ಲ ಅಂದ್ಬಿಟ್ರು, ಎಲ್ಲೆಲ್ಲ ಕಳ್ಸೋಕ್ಕಾಗಲ್ಲ, ಒಂದು ಸಿನಿಮಾ ಮಾಡ್ತಾ ಇರು ಇಲ್ಲ ದಂಡಪಿಂಡ ಮಾಡು. ಅವಾಗ ಬಂದು ಕೇಳ್ದೆ ಏನು ಮಾಡಬೇಕು ಅಂತ, ನೀನು ಏನು ಮಾಡ್ತೀಯ ಮಾಡಪ್ಪ ಅಂದೆ, ಇಲ್ಲ ನಾನು ಸಿನಿಮಾಗೆ ಹೋಗ್ತೀನಿ ಹಾಗೆ. ಸರಿಯಪ್ಪ ನಿನ್ನ ಇಷ್ಟ ಅಂದೆ. ಸೊ ದೆನ್ ಈ ಹ್ಯಾಸ್ ಟು ಗಿವ್ ಅಪ್ ದಟ್ ಕ್ಯಾರೆಕ್ಟರ್ ಆ್ಯಂಡ್ ಆಯ್ತು ಅಂತ ಬಂದು ಸಿನಿಮಾ ಆಗಿದೆ ಅಂತ ಗೊತ್ತು. ಎಷ್ಟು ಸಿನಿಮಾ ಮಾಡಿದ್ದಾರೆ ಸರ್ ನವೀನ್ ಅವರು? ಸರ್ ಒಟ್ಟು ಸರ್ ನಂಗೆ ಗೊತ್ತಿದ್ದ ಪ್ರಕಾರ ಸಮ್ವೇರ್ ಆ್ಯಂಡ್ 16-18 ಅದರಲ್ಲಿ ಎಲ್ಲ ಡೀಸೆಂಟ್ ಫಿಲ್ಮೇ ಮಾಡ್ದೆ. ಮೇಯ್ನ್ ಕ್ಯಾರೆಕ್ಟರ್ ಮಾಡಿರೋದು ಒಂದು ಮೇಯ್ನ್ ಹೀರೋ ಆಗಿ ಮಾಡಿರೋದು ಒಂದು 5-6. ಆ 5-6 ಎರಡು ಪಿಕ್ಚರು ರಿಲೀಸ್ ಆಗಿಲ್ಲ. ಆ ಎರಡು ಪಿಕ್ಚರ್ ರಿಲೀಸ್ ಆಗಿಬಿಟ್ಟಿದ್ರೆ ಒಂದು ದಿ ಟೋಟಲ್ ನವೀನ್ ಒಂದು ಕ್ಯಾರೆಕ್ಟರ್ ಅಥವಾ ಕೆರಿಯರ್ ಇನ್ ದ ಫಿಲಮ್ ಇಂಡಸ್ಟ್ರಿನೇ ಚೇಂಜ್ ಆಗೋಗ್ಬಿಡುತ್ತೆ. ಒಂದು ಲವಲವಿಕೆ, ಲವಲವಿಕೆ ಅದು ರಿಲೀಸ್ ಆಗಲಿಲ್ಲ ಪಿಕ್ಚರು. ಅದ್ಭುತವಾದ ಹಾಡುಗಳಿದ್ದಂಥ ಸಿನಿಮಾ, ಅದ್ಭುತ ಹಾಡು ಒಂದಿಲ್ಲ, ಅದೊಂದು ಸಿಕ್ಕಾಪಟ್ಟೆ ಒಳ್ಳೆ ಪಿಕ್ಚರು. ಅದು ಎಷ್ಟು ಒಳ್ಳೆ ಪಿಕ್ಚರ್ ಅಂದ್ರೆ ಮೇನ್ ಹೀರೋ ಆಗಿ ಇವನೇ, ಇಬ್ರು ಹೀರೋಯಿನ್, ಚೈತ್ರ ಒಬ್ರು ಮಾಡಿದ್ರು, ಚೈತ್ರ ಆಮೇಲೆ ಇನ್ನೊಬ್ರು ರೂಪನ ಹೆಸರು ಗೊತ್ತಿಲ್ಲ, ಮುಖ್ಯಮಂತ್ರಿ ಚಂದ್ರು, ಉಮಾದೇವಿ ಅವರು. ಪಿಕ್ಚರ್ ಫುಲ್ ರೆಡಿ ಆಗಿತ್ತಲ್ಲ ಸರ್? ಫುಲ್ ರೆಡಿ ಆಯ್ತು. 8-9 ಸಲ ಅದು ಪ್ರೊಜೆಕ್ಷನ್ ಪ್ರೊಜೆಕ್ಷನ್ ತೋರಿಸ್ತಲ್ಲ ಅದನ್ನು ತೋರಿಸಿದ್ರು. ಎಲ್ಲರೂ ಏನು ಬಾಕಿ ಇರೋದೇ ಇಲ್ಲ. ಇನ್ಫ್ಯಾಕ್ಟ್ ಪೇಪರ್ನಲ್ಲಿ ಕೂಡ ಪಬ್ಲಿಸಿಟಿ ಬಂತು, ಬರೋ ತಿಂಗಳು ಗಣೇಶ ಇಲ್ಲದ್ರೆ ದೀಪಾವಳಿ ಇಲ್ಲದ್ರೆ ಸಂಕ್ರಾಂತಿ ಅಂತೇಳಿ ಪ್ರತಿ ವರ್ಷನೂ ಇವನಿಗೆ ನಾ ಮಾಡ್ತಿ ಯೋಚನೆ ಮಾಡೋಣ ಬಿಡ್ಬೇಡ ಚೆನ್ನಾಗಿದೆ ಏನಪ್ಪ ಎಲ್ಲ ಆಗೋಗ್ಬಿಟ್ಟಿದ್ದೀನಿ ಏನಪ್ಪ ಮಾಡ್ತೀವಿ ತಿಳ್ಕೊಂಡ್ರು. ಆಮೇಲೆ ಆಡಿಯೋ ರಿಲೀಸ್ ಆಯಿತು, ಅದು ಆಡಿಯೋ ವಾಸ್ ಟೋಟಲಿ ವೆರಿ ಬಿಗ್ ಹಿಟ್. ಇದೆಲ್ಲ ಆದ್ಮೇಲೂ ನನಗೆ ಗಾಂಧಿನಗರದಲ್ಲಿ ಕೆಲವು ಆ ಟೈಮಲ್ಲಿ ನಿಮ್ಗೆ ಗೊತ್ತಲ್ಲ ನಮ್ಮ ಫಿಲಮ್ ಇಂಡಸ್ಟ್ರಿ ಆ್ಯಂಡ್ ರೇಸಿಂಗ್ ಇಂಡಸ್ಟ್ರಿ ದೇ ಗೋ ಕ್ಲೋಸ್. ಅಲ್ಲಿನಿಂದ ಒಂದು ವದಂತಿ ಬಂದಿದೆ ಏನಪ್ಪ ಅಂದರೆ ಎಲ್ಲೋ ಒಂದು ಕಡೆ ಹೈಜಾಕ್ ಆಗಿರ್ಬೋದಾ ಅಂತ ಒಂದು ಫೀಲಿಂಗ್ ಬಂತು. ಕೆಲವು ಇಂಡಸ್ಟ್ರಿಲಿ ಆಗುತ್ತೆ ಅದು ಅವನಿಗೆ ಕೊನೆಯವರೆಗೂ ಅದು ಕೊರಗ್ತಾ ಇತ್ತು. ಇನ್ನೊಂದು ಪಿಕ್ಚರ್ ಯಾವುದು ಸರ್ ಒಂದು ಲವಲವಿಕೆ ಇನ್ನೊಂದು? ಒಂದು ಆನಂದ, ಆಲೋ, ಪೂರ್ವಾಪರ. ಪೂರ್ವಾಪರ, ಎಸ್, ಪೂರ್ವಾಪರ ಬಗ್ಗೆ ನಾನು ಮಾತಾಡಲೇಬೇಕು. ನಮ್ಮ ಎಡಕಲು ಗುಡ್ಡ ಚಂದ್ರಶೇಖರ್ ಅವರು ನಿರ್ದೇಶನ ಮಾಡಿದಂಥ ಸಿನಿಮಾ, ಚೆನ್ನಾಗಿ ನೆನಪು ಇದೆ. ನನ್ನ ಮೊದಲನೇ ನಿರ್ದೇಶನ ಸಿನಿಮಾದಲ್ಲಿ ಚಂದ್ರು ಅವರು ಆ್ಯಕ್ಟ್ ಮಾಡಿದರು. ತುಂಬ ನವೀನ್ ಅವ್ರ ಬಗ್ಗೆ ಅವ್ರು ಮಾತಾಡ್ತಾ ಇದ್ರು, ಅವರ ವ್ಯಕ್ತಿತ್ವದ ಬಗ್ಗೆ, ಅವ್ರ ಕ್ಯಾರೆಕ್ಟರ್ ಬಗ್ಗೆ, ಅವರ ಒಂದು ಬಿಹೇವಿಯರ್ ಬಗ್ಗೆ ಎಲ್ಲಾನು ಗೊತ್ತಿಲ್ಲ. ನಾನು ಟ್ರೈ ಮಾಡ್ತಾ ಇದ್ದೀನಿ, ಅವರ ಶ್ರೀಮತಿ ಅವರಿಂದ ಏನಾದರೂ ನವೀನ್ ಬಗ್ಗೆ ಕ್ಲಿಪ್ ಸಿಕ್ಕಿದ್ರೆ ಖಂಡಿತ ಅದನ್ನು ನಾನು ಹಾಕ್ತೀನಿ. ಪೂರ್ವಾಪರ, ಪೂರ್ವಾಪರದಲ್ಲಿ ನವೀನ್ದು ವಯಸ್ಸಿಗೆ ಮೀರಿದ ಪಾತ್ರ. ಅಂದರೆ ಒಂದು ಮಗ ದೂರಕ್ಕೆ ಹೋಗಿ ಅಂದರೆ ಅವರು ಹೇಗೆ ಚಿಕ್ಕದು, ಆದರೆ ಅವರು ಅದ್ರಲ್ಲಿ ಮಾಡಿರೋ ಪಾತ್ರದ ಅನುಭವ ತುಂಬ ದೊಡ್ಡದು. ಸಿ ಇದು ಅದು ಶೃಂಗೇರಿ ಅರ್ಧ, ಮಿಕ್ಕಿದ್ದೆಲ್ಲ ಮ್ಯಾಕ್ಸಿಮಮ್ ಎಲ್ಲ ನಡೆದಿದೆ ಈ ಕೆನಡಾ. ಅವಾಗ ಚಂದ್ರಶೇಖರ್ ಅವರ ವೈಫ್ ಶಿ ವಾಸ್ ಎ ವೆರಿ ಕೋಆಪರೇಟಿವ್ ಇನ್ ಕೆನಡಾ. ಶಿ ಯೂಸ್ ಟು ಟೇಕ್ ಕೇರ್ ಆಫ್ ಆಲ್ ದಿ ರೆಸ್ಪಾನ್ಸಿಬಿಲಿಟಿ ಆಫ್ ಇವ್ರಿಗೆ ಬರೋದು ಹೋಗೋದು, ಅವ್ರಿಗೆ ಅಕಾಮಡೇಷನು, ಗೀತಾ ಅವ್ರಿಗೆ ಅಕಾಮಡೇಷನ್ ಆಗಲಿ, ಅವ್ರ ಫುಡ್ಡು ಗಿಡ್ಡು ಅದೆಲ್ಲ. ಇವನ್ ಪ್ಯೂರ್ಲಿ ಫುಲ್ ವೆಜಿಟೇರಿಯನ್ ಇವನು. ನವೀನ? ಹೌದು, ಫುಲ್ ವೆಜಿಟೇರಿಯನ್. ಓ, ಪ್ಯೂರ್ ವೆಜ್? ಫ್ಯೂರ್ ವೆಜ್ ಅವನು, ಯಾವತ್ತೂ ಒಂದು ದಿವಸನೂ ಇದಕ್ಕೆ ಹೋಗಲ್ಲ. ಆ್ಯಂಡ್ ಎಲ್ಲರಿಗಿಂತ ಮೇಲಾಗಿ ಈ ದೇವ್ರ ಭಕ್ತ ಅವನು. ಅವನಿಗೆ ರಾಘವೇಂದ್ರ ಸ್ವಾಮಿ, ಶ್ರೀನಿವಾಸ ದೇವರು. ಆ್ಯಂಡ್ ತಿರುವಣ್ಣಾಮಲೆಗೆ ಅವನು ಹೋದಾಗ ಫಸ್ಟು ಈಶ್ವರನ ದೇವಸ್ಥಾನ ಮುಂದ್ಗಡೆನೆ ಅವನ ಕೂಡಿಸಿ ಅವನಿಗೆ ಮಂಗಳಾರತಿ ಮಾಡಿ ಅಭಿಷೇಕ ಮಾಡಿ ಕೊಡೋರು. ಅಲ್ಲಿ ಗಿರಿವೆಲಂ ಅಂತಿದೆ, ಆ ಗಿರಿವೆಲಂ 2 ಸಲ ಸುತ್ತವನು. ಆಮೇಲೆ ಮಂತ್ರಾಲಯದಲ್ಲಿ 3 ಸಲ ಸೇವೆ ಮಾಡೋನು. ಒಂದ್ಸಲ ಸೇವೆ ಮಾಡುವಾಗ ಜಗೇಶ್ ಅಲ್ಲೇ ಇದ್ರು, ಅವರು ರಾಘವೇಂದ್ರ ಸ್ವಾಮಿ ಭಕ್ತರು. ಅವ್ರ ಭಕ್ತ ಅವಾಗ ಅವರೇ ಹೇಳಿದ್ರಂತೆ, ಏನು ನಾವೇನು ಎಷ್ಟೊಂದು ಚೆನ್ನಾಗಿ ಅವಾಗೆಲ್ಲ ಈ ಮಠ ಏನಂದ್ರೆ ಬರೀ ಮಣ್ಣಿರೋದು, ಕಲ್ಲು ಮಣ್ಣು ಜಾಸ್ತಿ ಇತ್ತು. ಹೌದು, ಅದರಲ್ಲೂ ಪಾಪ ಹುಳಿಸಿ ಕುಟ್ಕೊಂಡು ಹುರುಳಿ ಸೇವೆ ಮಾಡೋನು. ಒಂದ್ಸಲ ಮಾತ್ರ ನಾನು ವೈಫ್ ಜೊತೆ ಮಾಡಿದ್ದಾನೆ, ಮಿಕ್ಕಿದ್ದು ಒಂದ್ಸಲ ಅವನೇ ಸ್ವಂತವಾಗೇ ಮಾಡ್ದ. ಅವಾಗ ಮಾಡ್ಕೊಂಬಂದ
ತಿರುಪತಿಗೆ ಬೆಂಗಳೂರಿಂದ ನಡ್ಕೊಂಡು ಹೋದವನು. ಓ, ಅವ್ರದೊಂದು ಅವಾಗೆಲ್ಲ ಸಿಗ್ತಾ ಇರಲಿಲ್ಲ, ಅವಾಗೇನೆ ಅದು ಬರ್ತೀನಿ ನಾನು ಆಮೇಲೆ ಹೇಳ್ತೀನಿ. ಆಪ್ತ ಮಿತ್ರ ಇವ್ ನಡ್ಕೊಂಡು ಹೋಗುವಾಗ ಬ್ರಹ್ಮೋತ್ಸವಕ್ಕೆ ಎರಡು ಸಲಕ್ಕೆ ಮೊದಲನೇ ಸಲ ನಡ್ಕೊಂಡು ಹೋಗುವಾಗ ಆಪ್ತ ಮಿತ್ರಗೆ ಟ್ರೈ ಮಾಡ್ತಾ ಇದ್ದಾರೆ ಇವ್ ನವೀನ್ಗೆ, ಅವನು ಸಿಗ್ತಾ ಇಲ್ಲ. ಅಲ್ಲಿ ಬ್ರಹ್ಮೋತ್ಸವ ಮುಗಿಸ್ಕೊಂಡು ಇಳ್ಕೊಂಡು ಬರುವಾಗ ಮೆಟ್ಲಿನಲ್ಲಿ ಅವಾಗ ದ್ವಾರಕೇಶ್ ಲೈನ್ ಸಿಕ್ಕಿದೆ. ಸೊ ಬಂದ್ಮೇಲೆ ಅರ್ಜೆಂಟ್ ಆಗಿ ಬಂದು ಮಾತಾಡಪ್ಪ ನೀ ಹತ್ರ ಮಾತಾಡಬೇಕು ಅಂತೇಳಿ ಆಯ್ತು ಅಂತ. ಸೊ ಅದು ಯಾಕೆ ಬಂದೆ ಅಂದರೆ ಇಲ್ಲಿ ಪೂರ್ವಾಪುರನ ಚಂದ್ರಶೇಖರ್ ಅವರು ವಿಷ್ಣುವರ್ಧನಿ ತೋರಿಸಿದ್ದಾರೆ ಬಾದಾಮಿ ಹೌಸಲ್ಲಿ ವಿಷ್ಣುವರ್ಧನ ನೋಡ್ಬಿಟ್ಟು ಭಾಳ ಚೆನ್ನಾಗಿತ್ತು ಅಂತೇಳಿ ದ್ವಾರಕೇಶ್ ಫೋನ್ ಮಾಡಿ ಇವ್ರ ಕ್ಯಾರೆಕ್ಟರ್ಗೆ ಇನ್ನೊಂದು ಕ್ಯಾರೆಕ್ಟರ್ಗೆ ಇವನೇ ಹಾಕು ಈ ಹುಡುಗನೇ ಹಾಕು ಅಂತೇಳಿ ಅವ್ರು ಹೇಳಿದ್ರು. ಸೊ ಅದೇ ಥರ ನಂಗೆ ಗೊತ್ತಿರೋ ಪ್ರಕಾರ ಡಾಕ್ಟರ್ ರಾಜ್ಕುಮಾರ್ ಕೂಡ ಚಂದ್ರಶೇಖರ್ ಕರ್ಕೊಂಬಂದು ಬಾದಾಮಿ ಹೌಸಲ್ಲಿ ತೋರಿಸಿದ್ದಾರೆ, ಪಿಕ್ಚರ್ ನೋಡಿದ್ದಾರೆ. ಹೌದು, ನೋಡಿದ್ದಾರೆ. ನೋಡಿಬಿಟ್ಟು ಇವನ್ನ ಕರೆಸಿದ್ರು, ಇವ್ ಮನೇಲಿದ್ದ, ಇದೇ ಮನೆ ಇದ್ವಿ, ಕರೆಸಿದ್ರು ಬಾ ಇಲ್ಲಿ ಅಂತೇಳಿ. ಸೆಕೆಂಡ್ ಇಂಟರ್ವ್ಯೂ ಆದ್ಮೇಲೆ ಹೋದ್ಮೇಲೆ ಕೈ ತಟ್ಬಿಟ್ಟು ಭಾಳ ಚೆನ್ನಾಗಿ ಮಾಡಿದ್ದಪ್ಪ, ಒಳ್ಳೆ ನೀನು ಸ್ಕೋಪ್ ಇದೆ, ಉದಾರಕ್ಯ ಚೆನ್ನಾಗಿರೋ ಒಳ್ಳೆ ಅಂತೇಳಿ ಇವ್ನು ನಮಸ್ಕಾರ ಮಾಡುವಾಗ ಒಳ್ಳೇದಾಗ್ಲಿ ಅಂತೇಳಿ ಆಶೀರ್ವಾದ ಮಾಡಿದ್ರಂತೆ ಅವರು. ಸೊ ಇದು ಪೂರ್ವಪರ ಭಾಳ ಒಳ್ಳೆ ಪಿಕ್ಚರು. ಅದರಲ್ಲಿ ಹೇಗೆ ನೋಡಿ ಥರದ ಡಿಸ್ಟರ್ಬೆನ್ಸ್ ಏನಂದರೆ ಕಲ್ಪನಾ ಭಾಳ ಚೆನ್ನಾಗಿ ಓಡ್ತಾ ಇತ್ತು, ಚಿಕ್ಕಬಟ್ಟೆ ಚೆನ್ನಾಗಿ ಓಡ್ತಾ ಇತ್ತು. ಇಟ್ ಕ್ರಾಸ್ ಆಲ್ಮೋಸ್ಟ್ 50 ಡೇಸ್. ತಿರ್ಗಾ ಅದರಲ್ಲೂ ತೆಗೆದ್ರು, ಕಲ್ಪನಾ ಅಲ್ಲಿ ತೆಗೆದ್ಬಿಟ್ಟು ಪುಟ್ರಣ್ಣ ಕಣ್ಗಾಲು ತೊಗೊಂಡು ಹಾಕಿದ್ರು. ಅವೇ ಭಾಳ ಟೆನ್ಷನ್ ಪೀರಿಯಡ್ ಅವನಿಗೆ, ಏನಂತ ಗೊತ್ತಿಲ್ಲ, ಬಟ್ ನನಗೆ ಗೊತ್ತು ಇದು ಏನೋ ನಡೀತಾ ಇದೆ ಇಲ್ಲಿ, ಇದು ಸಮಥಿಂಗ್ ಇಸ್ ಬಿನ್ ಹ್ಯಾಪ್ನಿಂಗ್ ಅಂದ್ಬಿಟ್ಟು ನನಗೆ ಬಂದು ಹೇಳ್ದ, ಏನು ಅಂತ ಏನು ಮಾಡ್ಬೇಕು ಹೇಳಪ್ಪ ಅಂದೆ. ನೀನೇ ಮಾತಾಡ್ತೀಯ ದ್ವಾರಕೇಶ್ ಹತ್ರ ಅಂತ. ಸರಿ, ಕೊಡು ನಂಬರ್ ಅಂತ ಕರ್ಕೊಂಡೋಗಿ ಮಾತಾಡ್ತೇನೆ.